ಇಲ್ಲ ಅವರು ಈಗ ಎಸ್ ಪಿ ಎದುರುಗಡೆ ಒಬ್ಬ ಅವನ ಹೆಸರನ್ನು ನನಗೆ ಮರ್ತಿದ್ದೀನಿ ಶಿವಮೊಗ್ಗದಲ್ಲಿ ಹೇಳಿದ ಹೇಳಿಕೆಯನ್ನು ಏನು ಸೂಚಿಸುತ್ತೆ ಅದು ನಾವು ಅಂದ್ಕೊಂಡೋ ಸರಳ ಇಲ್ಲ ಕೇರಳದಲ್ಲಿ ಸೈನಿಕರ ಬೆನ್ಮೇಲೆ ಪಿ ಎಫ್ ಐ ಅಂತ ಬರೀತಾರೆ ಅಂಥ ಪಿ ಎಫ್ ಐ ಸಂಘಟನೆಯನ್ನು ಬೆಂಬಲಿಸೋರನ್ನ ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳ್ತಾರೆ ಏನನ್ನು ಸೂಚಿಸುತ್ತೆ ಇದು ಅದಕ್ಕೆ ನಾನು ಹೇಳಿದೆ ಇವತ್ತು ನಿಗ್ರಹಿಸ್ತಾ ಇದ್ದರೆ ಕಠಿಣವಾಗಿ ತಗೊಳ್ಳದೇ ಇದ್ದರೆ ಭಾಳ ದೊಡ್ಡ ಸಂಕಷ್ಟದ ಸ್ಥಿತಿಗೆ ರಾಜ್ಯ ಹೋಗಬೇಕಾಗತ್ತೆ ಈಗ ಅವರ ಹತ್ರನೇ ಅಧಿಕಾರ ಇದೆ ಅಲ್ಲಿ ಕಲ್ಲು ಹೊಡ್ತಿದ್ರಲ್ಲ ಸಿ ಸಿ ಟಿ ವಿ ಫುಟೇಜ್ ಇದಾವಲ್ಲ ರಾಮಲಿಂಗಾರೆಡ್ಡಿ ಅವರೇ ನೀವಿಷ್ಟು ಕೆಟ್ಟು ಹೋಗಬಾರ್ದು ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಮೀಸೆ ಬಳಸ್ಕೊಂಡು ಗಡ್ಡ ಬಿಟ್ಕೊಂಡವ್ರು ಇದ್ರೋ ಅಥವಾ ನಾಮ ಹಚ್ಕೊಂಡು ಅವರೇನು ಮೀಸೆ ಓ ಭಾಳ ಹಿಂದಿನ ತಯಾರಿ ಮಾಡಿದ್ರು ಅಂತ ಇವ್ರು ಹೇಳ್ತಿರೋದು ಮೀಸೆ ಬಳಸ್ಕೊಂಡು ಗಡ್ಡ ಬಿಟ್ಕೊಂಡು ಕಲ್ಲು ಹೊಡಿಯೋಕ್ಕೆ ಭಾಳ ಹಿಂದಿನಿಂದ ತಯಾರಿ ಮಾಡ್ತಿದ್ರು ರಾಮಲಿಂಗಾರೆಡ್ಡಿ ಅವರು ಅವ್ರದ್ದು ಅವನು ಯಾರು ಅವ ಮೀಸೆ ಬಳಸ್ಕೊಂಡು ಉದ್ದ ಗಡ್ಡ ಬಿಟ್ಕೊಂಡು ಹಸಿರು ಟೋಪಿ ಹಾಕ್ಕೊಂಡಿದ್ನಲ್ಲ ಅವನು ಯಾವ ಹಿಂದು ಅಂತ ಹೇಳಕ್ಕೆ ಹೇಳಿ ರಾಮಲಿಂಗಾರೆಡ್ಡಿಯ ಥರದ ಹಿಂದೂಗಳು ಬೇಕಾದ್ರೆ ಆ ಥರದ ವೇಷ ಹಾಕ್ಬೋದು ನಂತರ ಯತ್ನಾಳ್ಗೌಡನ ಥರದವ್ರು ಯಾರು ಆ ವೇಷ ಬದುಕಿ ಜೀವ ಹೋಗುತ್ತೆ ಅಂದ್ರೂ ಹಾಕಲ್ಲ ನೋಡಿ ನಾನು ಹೇಳೋದು ನಮ್ಮ ದೇಶ ಹೆಂಗೆ ಉಳಿತು ಅಂತ ಇತಿಹಾಸವನ್ನು ಅಧ್ಯಯನ ಮಾಡಿ ಹೇಗೆ ಉಳಿಸ್ಕೊಂಡು ಅಂತ ಯೋಚನೆ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಮೂಲಕ ರಕ್ಷಣೆ ಸಿಗಬೇಕು ಅಂತ ಬಯಸ್ತೇವೆ ಆದರೆ ಆಳುವವರೇ ತಾಲಿಬಾನ್ಗಳಿಗೆ ಬೆಂಬಲ ಕೊಡ್ತಾ ಇದ್ದರೆ ಸಮಾಜ ಪ್ರತಿಕ್ರಿಯಿಸೋದನ್ನು ಮಾಡೇ ಮಾಡಿದೆ ಮಾಡುತ್ತೆ ಹಂಗಾದ್ರೆ ಸುಮ್ಕೊಂಡಿರ್ಬೇಕಂದ್ರೆ ನಿಮ್ಗೇನು ಪರ್ಯಾಯ ಹೇಳಿ ಪರ್ಯಾಯ ಹೇಳಿ ಅವರು ಮತಾಂಧರನ್ನ ಮೆರೆಸ್ತಾ ಇರಬೇಕಾದ್ರೆ ನೀವು ಸುಮ್ಮನೆ ಇರಬೇಕು ಗಣಪತಿ ಇಡಬೇಕನ್ನು 108 ಕಂಡೀಷನ್ನು ಇದಕ್ಕೆ ವಿತೌಟ್ ಪರ್ಮಿಷನ್ನು ಇಷ್ಟೆಲ್ಲ ಅನುಮತಿ ಹೆಂಗೆ ಕೊಟ್ಟರು ಸತ್ತೋಗಿತ್ತ ಆಡಳಿತ ಸತ್ತೋಗಿತ್ತ ಆಡಳಿತ ನಿಮ್ಮ ಮಾತನ್ನು ಏನು ಪರ್ಯಾಯ ಹೇಳಿ ನೀವು ಹೇಳಿ ಏನು ಮಾಡಬೇಕು ಅಂತ ಹೇಳಿ ಹೆಂಗೆ ರಕ್ಷಣೆ ಮಾಡಬೇಕು ಹೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟು ನ್ಯಾಚುರಲ್ ಡೆತ್ ಅಂತ ಬಂದ ಮೇಲೂ ಕೂಡ 25 ಲಕ್ಷ ಪರಿಹಾರ ಕೊಟ್ಟು ಪುನೀತ್ ಕೆರಾಳಿನ ಜೈಲಿಗೆ ಕಳಿಸ್ತಾರೆ ಇವ್ರ ಪಾಪದ ಕೂಡ ತುಂಬಿದೆ ಅಂತ ಅನ್ಸೋದಿಲ್ವಾ ಅಂದರೆ ಇವ್ರು ಮಾಡೋ ದೌರ್ಜನ್ಯ ಎಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತ ಬಯಸ್ತೀರಾ ಅಂದರೆ 18 ಕಡೆಗಳಲ್ಲಿ ಬಾಂಬ್ ಬಿಟ್ಟು 106 ಜನ ಸತ್ತೋದ ಮೇಲೆ ಪ್ರತಿಕ್ರಿಯೆ ಕೊಡಬೇಕು ಅಂತ ನಿಮ್ಮ ಆಸೆ ಅವ್ರು ಬಾಂಬ್ ಬಿಡೋವರೆಗೂ ಸುಮ್ಮನಿರಿ ಬಾಂಬ್ ಇಡಲಿ ಯಾಕೆ ಒಬ್ಬ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಸುಟ್ಟಿದ್ದು ಸಾಕಾಗಲಿಲ್ವಾ ಅವ್ರು ಇನ್ನೂ 106 ಜನ ಅಖಂಡ ಶ್ರೀನಿವಾಸ ಮೂರ್ತಿ ಅಂತವ್ರ ಮನೆ ಸುಟ್ಟ ಮೇಲೆ ನೀವು ಪ್ರತಿಕ್ರಿಯೆ ಕೊಡಿ ಅಂತ ನೀವು ಹೇಳ್ತಾ ಇದ್ದೀರಿ ಅದರಲ್ಲಿ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಿದವರು ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಹಾಕಿದವರು ಎಷ್ಟು ಜನ ಇದ್ದಾರೆ ಕೇಳಿ ಭಗವಾನ್ ಧ್ವಜ ಹಿಡ್ಕೊಂಡು ಹೋಗ್ತಿದ್ದ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಿದ್ದ ಅಂತ ಇವರೆಲ್ಲ ಕೇಸ್ ಹಾಕಿದ್ರು ಅಕ್ರಮ ಗೋಹತ್ಯೆ ಹೋಗ್ತಿದ್ದುದನ್ನು ತಡೆದಿದ್ರು ಅಕ್ರಮ ಗೋಹತ್ಯೆ ಹೋಗ್ತಿದ್ದನ್ನು ತಡೆದು ಕೋಮುಗಲೆ ಉಂಟು ಮಾಡೋ ಪ್ರಯತ್ನ ಮಾಡಿದ್ರು ಅಂದರೆ ಅಕ್ರಮ ಗೋಹತ್ಯೆಗೆ ಕುಮ್ಮಕ್ಕು ಕೊಟ್ಟರೆ ಅದು
ಕೋಮು ಉನ್ಮಾದ ಆಗಲ್ಲ, ತಡೆದ್ರೆ ಕೋಮು ಉನ್ಮಾದ. ಅಂಥ ಕೇಸ್ಗಳನ್ನು ವಾಪಸ್ ತೆಗೆದಿದ್ದೀವಿ, ನಾಳೆನೂ ತೆಗಿತೀವಿ. ಆದರೆ ದೇಶದ್ರೋಹಿ ಮಾಡಿದಂಥರ ಬಾಂಬ್ ಇಟ್ಟವರ, ಪೊಲೀಸ್ ಸ್ಟೇಷನ್ ಸುಡಕ್ಕೆ ಹೊರಟವ್ರನ್ನ, ದಲಿತ ಶಾಸಕನ ಮನೆಗೆ ಬೆಂಕಿ ಹಾಕ್ದವ್ರನ್ನ ನಾವು ಯಾವತ್ತೂ ರಕ್ಷಣೆ ಮಾಡೋ ಕೆಲಸ ಮಾಡಿಲ್ಲ. ಕುಕ್ಕರ್ ಬಾಂಬ್ಲಿಟ್ಟು ಇಟ್ಟವರು ಅವ್ರನ್ನ ಯಾರನ್ನೂ ನಾವು ರಕ್ಷಣೆ ಮಾಡಿಲ್ಲ. ಇವತ್ತಿಗೆ ಬೇಡ, ಅದು ಭಾಳ ತುಂಬ ದೊಡ್ಡ ಪ್ರಶ್ನೆ, ಸೂಕ್ಷ್ಮವಾಗಿರೋ ಪ್ರಶ್ನೆ. ಆ ಪ್ರಶ್ನೆಗೆ ಇನ್ನೊಂದು ದಿನ ಉತ್ತರ ಕೊಡ್ತೀವಿ.